ಬಂದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾವ 84 ಲಕ್ಷ ಜೀವ ರಾಶಿಗಳನ್ನು ರಕ್ಷಣೆ ಮಾಡುತ್ತಿರತಕ್ಕಂತ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ಜಗಕ್ಕೆ ಜಗದ್ಗುರು ಅನಿಸಿಕೊಂಡಿರತಕ್ಕಂತ ಕೊಲ್ಲಿಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲಮತಕ್ಕೆ ಮೂಲ ಗುರು ಅನಿಸಿಕೊಂಡಿರತಕ್ಕಂತ ಯಾವ ನನ್ನಪ್ಪ ರೇವಣ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ತಮ ರೇವಣ ಸಿದ್ಧನ ಒಂದು ಆತ್ಮೀಯ ಶಿಷ್ಯನಾಗಿರತಕ್ಕಂತ ತಂದೆ ಪರಮದೇವರ ತಾಯಿ ಸೂರಮದೇವಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗೆರೆ ಗುಡ್ಡದಲ್ಲಿ ಹಗಲು 11 ವರ್ಷ ಇರುಳು 12 ವರ್ಷ 24 ವರ್ಷ ತಪಸ್ಸಿನ ಗೈದು ಸಾಕ್ಷಾತ್ ಭಗವಂತ ನಿನ್ನ ಧರಣಿಗಿಳಿಸಿಕೊಂಡು ಸವಿನಾರ್ವ ಶಿಷ್ಯನನ್ನು ಪಡೆದುಕೊಂಡಿರತಕ್ಕಂತ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ನೂತನ ಚರ್ಚನ ತಾಲೂಕಿನ ಸುಕ್ಷೇತ್ರ ಸಿರಾಡೋಣ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ಯಾವ ನನ್ನಪ್ಪ ಶಿವಶುದ್ದ ಬೀರಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಆತನ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಯಾವ ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಿಜಂತಿಗೆ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನೌದು ಪಾರ್ತಿ ನಿಂಬರ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತನ್ನ ಉಳಿಸಿರ್ತಕ್ಕಂತ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಪಪ್ಪುಲಿಬನ ಹುಲಿಜಂತಿ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ಯಾವ ನನ್ನಪ್ಪ ಮಹಿಮಾಂತಕ ಮಾಲಿಂಗರಾಯನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ತಮ್ಮ ಮಾಲಿಂಗರಾಯನಿಗೆ 4 ಮಂದಿ ಮಕ್ಕಳಿದ್ದರೂ ಕೂಡ ಅವನ ಸಾಕಿದ ಮಗನಾಗಿರ್ತಕ್ಕಂತ ಹೊನ್ನಹುಟ್ಟಿಗೆ ಗ್ರಾಮದಲ್ಲಿ ತಂದೆ ಅಂಕನಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಕ್ವಾನಗದೂರ ಕರ್ಸಿದ್ದನಿಗೆ ನೀರಿನ ಮೇಲಿನ ಬೆಣ್ಣೆಯನ್ನು ತಂದು ಉಣಿಸಿ ಎಣ್ಣೆಯರು ಸಿಂಡಿಗೆ ನಾಡದೊಳಗ ಸಿದ್ಧಾಟಿಗೆ ಪವಾಡವನ್ನು ಬೆಳೆಸಿರ್ತಕ್ಕಂತ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಬಿದ್ದರಿಗೆ ಗ್ರಾಮದೊಳಗ ಕಣಗಿಲ ಮಟ್ಟದ ಕರ್ತು ಅನಿಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಬಳ್ಳಾರ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ತಮ್ಮ ಜದ್ದ ತಾಲೂಕಿನ ಪಕ್ಕಿ ಕರಜಿಗೆ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನ ಅಜ್ಞಾನ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನ ಎಂಬ ಬೆಳಕಿಗೆ ತಂದಿರತಕ್ಕಂತ ಯಾವ ನನ್ನಪ್ಪ ಪರಮದೇವರ ಪಾದವನ್ನು ಹೊತ್ತು ಹಂಡುತನ ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡು ಅದೇ ತರನಾಗಿ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಹುಲ್ಲೋಳೆ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ಮೇಲಾಗಿ ಈ ಜಾತ್ರೆಗೆ ಕಾರಣೀಕರ್ತ ನೆನೆಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಹಾಲು ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳುತ್ತಾ ಯಾವ ತಮ್ಮ ಹಾಲು ಸಿದ್ದೇಶ್ವರನ ಒಂದ ಜಾತ್ರಾ ಸಲುವಾಗಿ ಇವತ್ತಿನ ದಿವಸ ಹುಲ್ಲೋಳೆ ಗ್ರಾಮದೊಳಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಸಂಘಗಳ ತಂದಿರಿ ಕೂಡಿಸಿದಾಗೈತಿ ಯಾವ್ಯಾವ ಕಲಾ ಸಂಘಗಳಪ್ಪ ಅಂತಂದ್ರ ಯಾವ ಜಂತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಕರಜಿಗೆ ಗ್ರಾಮದ ಪರಮದೇವರ ಡೋಲಿನ ಗಾಯನ ಸಂಘ ಇದನ್ನು ತಮ್ಮ ಅದೇ ತರನಾಗಿ ಯಾವ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಅಫ್ಜಲ್ಪುರ ಗ್ರಾಮದ ಭಾಗವರಿ ಸಿದ್ದೇಶ್ವರ ಡೋಲಿನ ಗಾಯನ ಸಂಘ ಹಿಂಗೆರಡು ಕಲಾ ಸಂಘಗಳ ತಂದೆಯಲ್ಲಿ ಕೂಡಿಸಿದಾಗೈತಿ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ
ಯಾವೈಲಿ ಕೂಡಿರತಕ್ಕಂತ ದೈವಕ್ಕೆ ಏನಕ್ಕೆ ಕೊಡುತ್ತ ಅಂತಂದ್ರು ತಮ್ಮ ಏನ್ರಿವ ಮಾತಾ ಏನೋ ದಿನ ಪ್ರತಿ ಎಡಬಿಡದೆ ಕಾರ್ಯಕ್ರಮ ನಡೆದ್ರಿಂದ ಏನಾಗುತ್ತೆ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಪಾರ್ಷಡುವಂತ ವಾದ್ಯದೊಳಗೆ ಆಗಲಿ ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳನ್ನ ಆಗುತ್ತವು ಹತ್ತು ಹದಿನೈದು ಸಾವಿರ ರೂಪಾಯಿ ನನಗೆ ಗಟ್ಟೆ ಕೊಟ್ಟಾರ ಅಂತ ತಿಳ್ಕೊಂಡೆ ನಮ್ಮ ತಮ್ಮನಿ ಒಮ್ಮೆ ಹಾಡೋರು ಹಣ ಕೊಡದಾರು ಅವರು ನಿನಗೆ ಒಂದು ಮಾತು ಹೇಳ್ತೀನಿ ಇವತ್ತಿನ ದಿವಸ ಇಲ್ಲಿ ಹುಲ್ಲೋಳಿ ಗ್ರಾಮದೊಳಗೆ ಕಾರ್ಯಕ್ರಮ ಮುಗಿಸ್ಕೊಂಡ ನಾಳೆ ಏನಪ್ಪ ಅಂತಂದ್ರೆ ಸಿಂಧಗಿ ತಾಲೂಕು ಇವತ್ತಿ ಹಾಳ ಕಾರ್ಯಕ್ರಮ ಮುಗಿಸ್ಕೊಂಡು ಇಪ್ಪತ್ತೆರಡನೇ ತಾರೀಕು ಮನಿ ಬಲಿ ಹೋಗಿ ಇಳಿಸಿ ಬಿಡ್ತೀನಿ ತಂಗಿ ಎರಡು ದಿವಸ ದುಡೋ ಪಗಾರ ನೀ ನನಗೆ ಕೊಡುತ್ತೇಳಿ ಕೇಳುದಿಲ್ಲ ಅಂದ್ರ ನೀ ಹೆಂಡತಿ ಗುಲಾಮ ತಮ್ಮ ಮಹಾತ್ಮರ ಒಂದು ಮಾತು ಹೇಳ್ಯಾರ ಗುರುವಿನ ಗುಲಾಮ ಆಗಕ್ಕರ ಹೆಂಡತಿ ಗುಲಾಮ ಆಗ್ಬೇಡ ತಿಳಿಯಾರು ಅವರು ನೀ ಯಾರ ಗುಲಾಮ ಅದಕ್ಕ ತಮ್ಮ ಹೆಂಡತಿ ಗುಲಾಮ ಆಗಿದ್ರೆ ಏನೇನ ಆಗುತ್ತದ ಅಂತಕ್ಕಂಥದ್ ಮುಂದಿನ ಸಂಡಿಗೆ ಹೇಳುನು ಅದಕ್ಕೆ ಇರ್ಲಿ ನಾವು ಹಾಡುವಂತ ಹಾಡಿನಲ್ಲಿ ಆಗ್ಲಿ ಬಾರ್ಸಾಡುವಂತ ವಾದ್ಯದೊಳಗೆ ಆಗ್ಲಿ ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಆಗ್ಲಿ ಅಲ್ಪ ದೋಷಗಳನ್ನ ಆಗತ್ತವು ಆಗತ್ತವ್ರಿ ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೌಸ ಪಕ್ಷಿ ಸೀರೆ ನಾಯದಂತೆ ಒಂದು ಹೌಸ ಪಕ್ಷಿ ಮುಂದೆ ಹಾಲ ಮತ್ತು ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಹೌಸ ಪಕ್ಷಿ ನೀರನ್ನೇ ಬದಿ ಒತ್ತಿ ಹಾಲ ಅಂತಕ್ಕಂಥದ ಹೆಂಗ ಸ್ವೀಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನೆಯ ಮಕ್ಕಳು ನಿಮ್ಮ ಮನೆತನ ಬಂದಾರ ಅಂತ ತಿಳ್ಕೊಂಡ ಏನೇ ತಪ್ಪು ಮಾಡಿದ್ರು ಸಹಿತ ತಪ್ಪನೆ ಬದಿ ಒತ್ತಿ ಒಪ್ಪನಂತಕ್ಕಂಥದ್ದು ನನ್ನ ದೈವ ಸ್ವೀಕಾರ ಮಾಡ್ತಿರ್ತ ತಿಳ್ಕೊಂಡು ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೆ ಹೋಗಿ ಕಾಲು ಬೀಳ್ದಾಗಂಗಿಲ್ಲ ದಣು ಏನ್ ಆಗಂಗಿಲ್ಲ ತಮ್ಮ ಈಗಾಗಲೇ ಟೈಮ್ ಬಾಳ ಆಗ್ಯದ ಈ ಮೈಕೆ ನಿಮ್ಮ ಪಾದ ತಿಳ್ಕೊಂಡ ಎಲ್ಲಾರಿಗೆ ಶಾಮ ಶರಣಾರ್ಥಿಗಳನ್ನ ಹೇಳುತ್ತ ಅದಕ್ಕ ಬಾಳೇನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಎರಡೂ ಮೇಳಿಗೆ ನಿರ್ಣಾಯಕರಾಗಿ ನಮ್ಮ ಹಿಡ್ಕಲ್ಲ ಗ್ರಾಮದಿಂದ ಗಂಟಿ ಸರ ಬಂದಾರ ಅವರಿಗೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತ ಮೇಲಾಗಿ ಸಂಕೇಶ್ವರ ಗ್ರಾಮದಿಂದ ನಮ್ಮ ಗುರುಗಳು ಬಂದಾರ ಅವರಿಗೆ ಕೂಡ ನಮಸ್ಕಾರಗಳನ್ನು ಹೇಳುತ್ತ ಅದಕ್ಕೆ ಇರ್ಲಿ ತಮ್ಮ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈವ ಕೊಜ್ಜವದು ಬೇಡ ಇವತ್ತಿನ ದಿವಸ ಹುಲ್ಲೋಳಿ ಗ್ರಾಮದೊಳಗೆ ಯಾಕಪ್ಪ ಅಂತಂದ್ರೆ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಹಳ ವಿಚಾರ ಮಾಡ್ಕೊಂಡು ಎರಡು ಮೇಳಗಳು ಕೂಡಿಸ್ಯಾರ ಅವ್ರು ಯಾಕಪ್ಪ ಅಂತಂದ್ರೆ ಒಂದೊಂದು ಊರಾಗ ಕಾರ್ಯಕ್ರಮ ಕೂಡಿಸ್ತಿರ್ತಾರ ತಮ್ಮ ಒಂದು ಅಮೋಕ್ಷತನ ಮೇಳ ಒಂದು ಮಾಣಿಂಗ್ರಾಯನ ಮೇಳ ಎರಡು ಹೆಣ್ಣು ಮಕ್ಕಳ ಮೇಳ ಕೂಡಿಸ್ತಿರ್ತಾರ ಆದ್ರೆ ಇವತ್ತಿನ ದಿವಸ ಹಂಗ ಮಾಡಿಲ್ಲ ಅವರು ಒಂದೇ ತಂದೆ ಮಕ್ಕಳು ತಂದು ಕೂಡಿಸ್ಯಾರ ಎರಡು ಅಣ್ಣ ತಂಗಿ ಮೇಳಗಳನ್ನ ತಂದು ಕೂಡಿಸ್ಯಾರ ಅಚ್ಚ ಕಡೆ ಅಣ್ಣನ ಸ್ವರೂಪದೊಳಗೆ ಅಫ್ಜಲ್ಪುರ ಗ್ರಾಮದಿಂದ ಪುಂಡು ಅಣ್ಣಾರ ಬಂದಾರ ಅದಕ್ಕೆ ಇರ್ಲಿ ಮುಂದಿನ ಸಂಡಿಗೆ ನಮ್ಮ ಅಣ್ಣಾಜಿ ಅವರು ಹೆಂಗ ಮಾತಾಡ್ತಾರ ಹಂಗ ಹೋಗೋಣ ಅಂತಕ್ಕಂತ ಮಾತನ್ನೇ ಹೇಳಿ ಬಾಳೇನು ಮಾತಾಡಲಾರ್ದೆ ಯಥಾ ಪ್ರಕಾರ ಸತ್ಯ ಸುಂದರವಾದ ನಾಲ್ಕು ನೋಡಿ ಚಾಲನೆ ಹಾಡಿ ಮುಂದೆ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಯ ಕೊಟ್ಬಿಡ್ರಿ.